ಶಾಕ್ ಶಾಕ್ ರಾಜ್ಯದಲ್ಲಿ ವಾಹನ ಸವಾರರಿಗೆ ಈ ಗ್ಯಾರಂಟಿ ಶಾಕ್ ಕೊಟ್ಟಿದೆ. ಗ್ಯಾರಂಟಿಯ ಹೊರೆ ಜನಸಾಮಾನ್ಯರ ಮೇಲೆ ಹೊರಿಸಲಾಗ್ತಾ ಇದೆ. ಏಕಾಏಕಿಯಾಗಿ ಪೆಟ್ರೋಲ್ ಡೀಸೆಲ್ ದರವನ್ನ ರಾಜ್ಯ ಸರ್ಕಾರ ಏರಿಸಿದೆ. ಲೋಕಸಭೆ ಚುನಾವಣೆ ಮುಗಿತಾನೆ ತೈಲ ಬೆಲೆಯನ್ನ ಹಾಕಿದೆ ಸರ್ಕಾರ ಜನಸಾಮಾನ್ಯರ ಮೇಲೆ. ಅದು ಕೂಡ ಪೆಟ್ರೋಲ್ಗೆ ಪ್ರತಿ ಲೀಟರ್ಗೆ 3 ರೂಪಾಯಿ ಏರಿಕೆ, ಇನ್ನು ಡೀಸೆಲ್ಗೆ ಪ್ರತಿ ಲೀಟರ್ಗೆ 3.50 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಈ ಹಿಂದಿನ ಪ್ರೈಸ್ ಅನ್ನ ಗಮನಿಸಿದ್ರೆ 99.84 ರೂಪಾಯಿ ಇತ್ತು ಪೆಟ್ರೋಲ್, ಡೀಸೆಲ್ 85.93 ರೂಪಾಯಿ ಇತ್ತು. ರಿಟೇಲ್ ಸೇಲ್ಸ್ ಟ್ಯಾಕ್ಸ್ ಹೆಚ್ಚಳ ಮಾಡಿದೆ ಈಗ ರಾಜ್ಯ ಸರ್ಕಾರ. ಅದರ ಪರಿಣಾಮವಾಗಿ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಜನರಿಗೆ ಶಾಕ್ ಜನಸಾಮಾನ್ಯರ ಮೇಲೆ ಬರೆ ಹಾಕಿದೆ ಈಗ ಸರ್ಕಾರ. ಸಾಕಷ್ಟು ಜನ ಇದ್ರ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗವರ್ಮೆಂಟ್ ಆಗ್ಲಿ 3 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡ್ಬೇಕು? ಇದು ಸೆಂಟ್ರಲ್ ಸ್ಟೇಟ್ ಎರಡೂ ಸೇರಿ ಕೊಡ್ಬೇಕು. ಈಗ ಸ್ಟೇಟ್ ಏನು ನಮಗೆ ಇದ್ರಲ್ಲಿ ಕಡಿಮೆ ಆಗಿದೆ, ಸೆಂಟ್ರಲ್ ಏನ್ ಕಡಿಮೆ ಮಾಡಿದೆ ಅನ್ನೋದು ತೋರಿಸ್ಬೇಕು. ಈಗ ಆ ಪಕ್ಷ ಬಂದ್ರೆ ಈ ಪಕ್ಷ ಬಂದ್ರೆ ಅನ್ಬಿಟ್ಟು ಎಲ್ಲ ಫ್ರೀ ಕೊಟ್ರು. ಪೆಟ್ರೋಲ್ ಯಾವ್ದು ಜಾಸ್ತಿ ಕಾಸ್ಟ್ಲಿ ಇದೆ ಅದನ್ನೇ ಕಾಸ್ಟ್ಲಿ ಮಾಡ್ತಿದ್ದಾರೆ, ವಿನ ಇದನ್ ಮಾತ್ರ ಕಡಿಮೆ ಮಾಡೋರು ಯಾರು ಬಂದಿಲ್ಲ. ಯಾರು ಮಾಡಿದ್ದಾರೆ? ಯಾರು ಮಾಡೇ ಇಲ್ಲಲ್ಲ, ಎಲ್ಲ ಫ್ರೀ ಕೊಟ್ರು. ಯಾವ್ದ್ಯಾವ್ದು ಫ್ರೀ ಆಗಿ ಕೂತ್ಕೊಂಡು ತಿನ್ಬೇಕು ಮನೇಲಿ ಅದನ್ನ ಫ್ರೀ ಕೊಟ್ರು. ಪ್ರತಿ ಒಂದು ಇದೇ ತರ 1 ಲೀಟರ್ಗೆ ಅಂದ್ರೆ ದಿವಸ ಎಷ್ಟು ಕೋಟಿ ದುಡ್ಡು ಆಗತ್ತೆ ಇವರಿಗೆ? ಯಾವ್ದರ ಬಗ್ಗೆ ಇವ್ರು ಉಪಯೋಗಿಸ್ತಿದ್ದಾರೆ? ಎಲ್ಲ ನಮ್ಮ ಮೇಲೆ ಹಾಕತಾ ಇವರು. ಬಸ್ಗಳೆಲ್ಲ ಫ್ರೀ ಮಾಡ್ತಾರೆ, ಎಲ್ಲ ಪೆಟ್ರೋಲು ಡೀಸೆಲ್ ಮೇಲೆ ರೈಟ್ ಮಾಡಿದರೆ ಏನಾಗತ್ತೆ ಹೇಳಿ? ಎಲ್ಲದನ್ನು ನಾವು ಎಲ್ಲದಕ್ಕೂ ಒಂದು ಆಟೋ ಹತ್ತಕ್ಕೂ ರೇಟ್ ಜಾಸ್ತಿ ಕೊಡಬೇಕು. ಗಾಡಿ ಓಡಿಸೋದಕ್ಕಲ್ಲ, ಒಂದು ವೆಹಿಕಲ್ ಬಾಡಿಗೆ ತೊಗೊಂಡು ಹೋಗೋದಾರನು ಜಾಸ್ತಿ ಕೊಡಬೇಕು. ಏನ್ರಿ ಈ ಬರೀ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಒಂದು ಏನು ಮಾಡೋಕ್ಕಾಗಲ್ಲ. ಸಂದರ್ಭಕ್ಕೆ ಸರಿಯಾಗಿ ಅವರು ರಿಯಾಕ್ಟ್ ಮಾಡ್ತಾರೆ. ನಾವು ನೋಡಬೇಕು ಯಾತಕ್ಕೆ ಜಾಸ್ತಿ ಆಗ್ತಾ ಇದೆ ಏನು ಅಂತ. ನಮಗೂ ಒಂದು ಸ್ವಲ್ಪ ನಾಲೆಡ್ಜ್ ಬೇಕು. ಹೊರಗಡೆ ದೇಶಗಳಲ್ಲೆಲ್ಲ ಇನ್ನೂ ಜಾಸ್ತಿ ಇರೋದ್ರಿಂದ ಏನು ನಾವು ಆ ಥರ ಏನು ಅನ್ಕೊಳ್ಳಂಗಿಲ್ಲ. 1-2-3 ರೂಪಾಯಿ ಅವೆಲ್ಲ ವ್ಯತ್ಯಾಸ ಅಲ್ಲ, ತುಂಬ ವ್ಯತ್ಯಾಸ ಆದರೆ ಭಾಳ ಯೋಚನೆ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಹಣದುಬ್ಬರ ಏನು ಬೆಲೆ ಏರಿಕೆ ಅಂತ ಹೇಳ್ತೀವಿ, ಇದು ಪ್ರತಿ ವರ್ಷ ಆಗ್ತಾ ಇರುತ್ತೆ. ಇಷ್ಟು ಪರ್ಸೆಂಟೇಜ್ ಇಷ್ಟು ಮಾರ್ಜಿನ್ ಅಂತ ಇರುತ್ತೆ. ಯಾವುದೇ ವಸ್ತು ತೊಗೊಳ್ಳಿ ನೀವು, ಪ್ರತಿ ವರ್ಷ ಒಂದು ಬೆಲೆ ಏರಿಕೆ ಆಗ್ತಾ ಇರುತ್ತೆ. ಆದರೆ ಪೆಟ್ರೋಲ್ ಡೀಸೆಲ್ ಏನು ಬೆಲೆ ಏರಿಕೆ ಆಗುತ್ತೆ, ಇದರಿಂದ ಎಲ್ಲ ವಸ್ತು ಏನಿದೆ ದಿನನಿತ್ಯ ಬಳಸ್ತೀವಿ ನಾವು, ಅದ್ರ ಮೇಲೆ ಎಫೆಕ್ಟ್ ಬೀಳುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏನಾದರೂ ಅಂದರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾಗಿದ್ದೇನು ಕೊಡಲಿಲ್ವಲ್ಲ, ಆ ಶಾರ್ಟೇಜ್ ಮೇಕಪ್ ಮಾಡೋಕ್ಕೆ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಮಾಡಿದ ಅನ್ಯಾಯಕ್ಕೆ ಡೆವಲಪ್ಮೆಂಟ್ ಆಗಿದೆ ಅಂತ. ಗ್ಯಾರಂಟಿ ಯೋಜನೆ ಇವರು ತಂದಿದ್ದು ನಿಜ ಅಂದರೆ ಬಡವ್ರ ದೃಷ್ಟಿಲಿ ಭಾಳ ಒಳ್ಳೆಯದು. ಗ್ಯಾರಂಟಿ ಯೋಜನೆ ತಂದಿದ್ದು ತುಂಬ ಒಳ್ಳೆಯದಾಯಿತು, ಅದರಲ್ಲಿ ಮಾನವೀಯತೆ ಇದೆ, ಬಡವ್ರ ಬಗ್ಗೆ ಕಳಕಳಿ ಇದೆ. ಅದಕ್ಕೇನು ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ 3 ರೂಪಾಯಿ ಡೀಸೆಲ್ ಮೇಲೆ 3.5 ರೂಪಾಯಿ ಏರಿಕೆ ಮಾಡಿದೆ. ಕಳೆದ ದಿನಗಳಲ್ಲಿ ನಮ್ಮ ಏನು ಕೇಂದ್ರ ಸರ್ಕಾರ 8-10 ವರ್ಷಗಳಲ್ಲಿ ಕೇವಲ 2-3 ರೂಪಾಯಿ ಏರಿಸಿದಾಗ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ನಾನು ಮನವಿ ಮಾಡ್ಕೊಂತಿದ್ದೀನಿ. ಎದ್ದೋಳ ಕರ್ನಾಟಕದ ಮೂಲಕ ಮತ್ತು ಕನ್ನಡ ಜನಶಕ್ತಿ ಕರ್ನಾಟಕ ಮಾಜಿ ಅಧ್ಯಕ್ಷ ವೇದಿಕೆ ಮೂರು ಮತ್ತು ವಸಿತ ಕುಂಚೂರು ಸಮಿತಿಗೆ ನಿಮಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಡೀ ಕೇಂದ್ರದಲ್ಲಿ ನೀವು ತೆರಿಗೆ ಜಾಸ್ತಿ ಮಾಡಿದ್ರೆ ನೀವು ಪ್ರಶ್ನೆ ಮಾಡ್ತೀರಿ ಮೋದಿಗೆ.